HK24 न्यूज में आप सभी का स्वागत है। बसु कल्याण में कर्नाटका गवर्नमेंट एम्प्लॉई एसोसिएशन बीदर और बसु कल्याण की जानिब से MLA शरणु सलगर को सम्मान किया गया। इस मौके पर राजेंद्र कुमार डिस्ट्रिक्ट प्रेसिडेंट, शिवानंद मेत्रे तालुका प्रेसिडेंट, इनके अलावा गवर्नमेंट एम्प्लॉयज मौजूद रहे। आइए देखते हैं ये रिपोर्ट, बने रहे हमारे साथ HK24 न्यूज, हर कदम आपके साथ। ಅಂಗನವಾಡಿಗೆ ಗೊತ್ತಿರೋ ಹಾಗೆ ಮನೆ ನೀಡಿದಂಥ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದ ಜಯವನ್ನು ಸಾಧಿಸಿ ಇಡೀ ಕಲ್ಯಾಣಕ್ಕೆ ಈ ರಾಜ್ಯಕ್ಕೆ ಒಂದು ಕೀರ್ತಿ ಇರ್ತಕ್ಕಂಥ ಕೆಲಸ ನಮ್ಮ ಶರಣು ಸಂಜರು ಮಾಡಿದ್ದಾರೆ. ಈ ರಾಜ್ಯದ ಇತಿಹಾಸ ಇದು ಒಳ್ಳೆ ವ್ಯಕ್ತಿಯನ್ನು ನೋಡಿ ಕಲ್ಯಾಣದ ಇತಿಹಾಸ ಇರ್ತಕ್ಕಂಥ ಕೆಲಸ ಆಗಿದೆ. ನಾವು ಕೂಡ ಬಿಜೆಪಿ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರ ಬಾಂಧವರ ಪರವಾಗಿ ಅವರಿಗೆ ಅಭಿನಂದಿಸಲಿಕ್ಕೆ ಬಂದಿದ್ದೀವಿ. ಸರ್ ಅವರು ನಮ್ಮದು ಪರಿಚಯ ಅಂತಂದರೆ ಮನೆ ರಾಜಶೇಖರ್ ಪಾಟೀಲ್ ಸರ್ ಅವರು ಎಂಗೇಜ್ಮೆಂಟ್ ಇಟ್ಟು ನಮ್ಮ ಒಂದು ರಮೋಜಿ ಫಿಲ್ಮ್ ಸರ್ಜರಿ ಸರ್ ನಾನೇ ಪರಿಚಯ ಮಾಡಿಕೊಂಡೆ. ಸರ್ ಜಿಲ್ಲಾ ಅಧ್ಯಕ್ಷ ಸರ್ ಇದ್ದಾರೆ ಅಂದರೆ ಅವರು ನಮ್ಮ ಪರಿಚಯ ಆಯಿತು. ಅವತ್ತಿನ ನೋಡ್ತಾ ಇದ್ದೀನಿ ಆ್ಯಕ್ಟಿವಿ ಸರ್ ಅಂದರೆ ಕೆಲಸ ಮಾಡೋರಿಗೆ ಎಲ್ಲರೂ ಕೈ ಇಡ್ತಾ ಅನ್ನೋದು ಇಡೀ ಜಿಲ್ಲೆಯಲ್ಲೇ ಅದೇನಂತೀವಿ ನಾವು ಫುಡ್ ಕಿಟ್ಟಿ ಹಂಚ್ತಕ್ಕಂಥ ವ್ಯವಸ್ಥೆ ಅದು ಬೀದರ್ ಜಿಲ್ಲೆಯಿಂದ ಅದು ಪ್ರಾರಂಭವಾಗಿ ಸರ್ ಜೊತೆ ಪ್ರಾರಂಭಿಸ್ತಾರೆ. ಅವರ ಕೆಲಸ ಕಾರ್ಯಗಳು ಬಂದು ಸಹ ಜಿಲ್ಲೆಗೆ ಒಂದು ವರ್ಷ ಒಂದು ವೇಳೆ ಜೊತೆ ಜೊತೆಯಲ್ಲಿ ಇನ್ನೊಂದು ಎರಡು ಪಾಯಿಂಟು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ನಮ್ಮ ಜಿಲ್ಲೆಯ ನೌಕರ ಬಂದ ಪರವಾಗಿ ತಮಗೆ ಇವತ್ತಿನ ತಾಲೂಕಿನಲ್ಲಿ ಒಂದು ಸರ್ಕಾರಿಗೆ ನಮ್ಮ ನಿವೇಶನ ನಿಕ್ಕರ ಭವನ ಕಟ್ಟಲಿಕ್ಕೆ ನಿವೇಶನ ಕೂಡ ಅನುಕೂಲ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಅನುದಾನ ಕೂಡ ತೀವ್ರ ಅವಧಿಯಲ್ಲಿ ಈ ಒಂದು ಸರ್ಕಾರಿ ನೌಕರ ಭವನ ಎಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿದೆ, ಬಟ್ ಬಸವಕಲ್ಯಾಣ ತಾಲೂಕಲ್ಲಿ ಇಲ್ಲ. ಇನ್ನ ಅವಧಿಯಲ್ಲಿ ನಾವು ತಾಲೂಕಲ್ಲಿ ಹೋಗಿದ್ರು ಕೂಡ ಆಗಬೇಕಂತೇಳಿ ಸಮಸ್ತ ನೌಕರ ಬಂದವರ ಪರವಾಗಿ ಕೇಳ್ಕೊತೀನಿ. ಅದೇ ರೀತಿ ನಿನ್ನೆ ಇರ್ತಕ್ಕಂಥವ್ರು ಕೂಡ ಅದನ್ನೇ ಕೂಡ ನಿಮ್ಗೆ ಬರ್ಲಕ್ಕಂಥ ಇಷ್ಟಪಡ್ತೀನಿ. ಎಲ್ಲವೂ ಕೂಡ ನಾವು ಸರ್ಕಾರಿ ನೌಕರ ಸಂಘದ ವ್ಯವಸ್ಥೆಯಲ್ಲೂ ಜನಪ್ರತಿನಿಧಿ ಯಾರೇ ಕೂಡ ಜನರಲ್ಲಿ ಕೂಡ ಇರ್ಬೋದು, ಯಾವುದು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೀವಿ, ನ್ಯಾಯಕ್ಕಾಗಿ ನಾವು ಹೇಳ್ತಕ್ಕಂಥ ಹಕ್ಕನ್ನು ಕೇಳ್ತಾ ಇರ್ತೀವಿ. ಮತ್ತು ಬೀದರ್ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಲ್ಲಿ ನಡೀತಕ್ಕಂಥ ನಿಮ್ಮ ಒಂದು ಘಟನೆ ಕೂಡ ನಮ್ಮ ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಆ ಒಂದು ಘಟನೆ ಕೂಡ ಒಂದು ಅಧಿಕಾರಿ ಏನು ನಮ್ಮ ಮೈಸೂರು ಭಾಗದಲ್ಲಿರ್ತಕ್ಕಂಥ ಬಂದಂಥ ಅಧಿಕಾರಿ ಬೀದರ್ ಜಿಲ್ಲೆಯಲ್ಲಿ ನೂರಾರು ಜನರು ಲೋಕಂದ್ರ ಕೆಲಸ ಮಾಡ್ತಾ ಇದ್ದಾರೆ ಆ ಇಲಾಖೆಯಲ್ಲಿ.